ರಾಜ್ಯಸಭೆಗೆ ನಾಮಪತ್ರ ಸಲ್ಲಿಸೋದಕ್ಕೆ ನಾಳೆ ಕೊನೆ ದಿನ ಕಾಂಗ್ರೆಸ್ ಎಲ್ಲರೂ ಸಿರಿಪಟ್ಟಿ ಕೊಟ್ಟಿದ್ದಾರೆ ಕರ್ನಾಟಕದಿಂದ ಈಗಾಗಲೇ ಹಾಲಿ ಸದಸ್ಯರಾಗಿರುವ ನಾಸೀರ್ ಹುಸೇನ್ ಜಿ ಸಿ ಚಂದ್ರಶೇಖರ್ ಇವ್ರ ಮತ್ತೆ ಟಿಕೆಟ್ ಕೊಟ್ಟಿದ್ದಾರೆ ಆದರೆ ಮೂರನೇ ಸ್ಥಾನ ಎಲ್ಲಿ ಹನುಮಂತಯ್ಯನವ್ರದ್ದು ವಿಕೆಟ್ ಆಯಿತು ಅವರು ಕೊಟ್ಟಿಲ್ಲ ಆ ಬದಲು ದಿಲ್ಲಿಯಿಂದ ಒಬ್ಬರು ಗೆಸ್ಟನ್ನು ಕಳಿಸ್ಕೊಟ್ಟಿದ್ದಾರೆ ಅವರ ಹೆಸರು ಅಜಯ್ ಮಖನ್ ಅಂತ ದಿಲ್ಲಿನವರು ಪಪಾಲ್ ಕಷ್ಟದಲ್ಲಿದ್ದರೂ ಇಲ್ಲಿಗೆ ಬಂದಿರ್ತಾರೆ ಇಟ್ಸ್ ಆಲ್ ರೈಟ್ ಏನು ಮಾಡೋಕ್ಕಾಗುತ್ತೆ ಕೋಟ ಇರುತ್ತೆ ಎಲ್ಲ ಪಕ್ಷಕ್ಕೂ ಇರುತ್ತೆ ಅಯ್ಯೋ ಇದು ರಾಜ್ಯಸಭೆ ಕತೆ ಲೋಕಸಭೆಯ ಕೆಲವು ಸುದ್ದಿಗಳನ್ನು ತಂದು ಬೇಡ ಅಂದರೂ ನನ್ನ ಹಾಕ್ತಾರೆ ಕೆಲವರು ಈ ಥರದ್ದು ಕನ್ನಡವೂ ಗೊತ್ತಿಲ್ಲದ ಕನ್ನಡವೂ ಬಾರದ ಕನ್ನಡ್ ಅಂದ್ಬಿಟ್ಟು ಓಡಿ ಹೋಗುವ ಗಿರಾಕಿಗಳ ಹೆಸರನ್ನು ಹೇಳ್ತಿದ್ದಾರೆ ಈಗ ಕರ್ನಾಟಕಕ್ಕೆ ಕೆಲವು ಕ್ಷೇತ್ರಗಳಿಗೆ ನೋಡೋಣ ಇನ್ನು ಏನೇನು ನೋಡಬೇಕು ನಾವು ಭವ್ಯ ಕನ್ನಡ ನಾಡಿನಲ್ಲಿ ನೋಡೋಣ ಇನ್ನು ಅಗ್ರನಾಯಕಿ ಸೋನಿಯಾ ಗಾಂಧಿಯವರು ಜೈಪುರಕ್ಕೆ ಹೋದರು ಅಲ್ಲಿ ನಾಮಿನೇಷನ್ ಹಾಕ್ಕೊಂಡ್ರು ಗುಜರಾತ್ನಿಂದ ನಡ್ಡಾ ಅವ್ರನ್ನ ಕಣಕ್ಕಿಳಿಸಿದ್ದಾರೆ ಅಶೋಕ್ ಚವ್ಹಾಣ್ ನೆನೆ ಬಿ ಜೆ ಪಿ ಸೇರಿಕೊಂಡರು ಮಹಾರಾಷ್ಟ್ರದಲ್ಲಿ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಇದೆಲ್ಲಾದರೂ ವಿಶೇಷವಾಗಿ ಕಾಣಿಸಿದ್ದಿದ್ದು ಒರಿಸ್ಸಾ ಅಲ್ಲಿ ಮೂರು ಸ್ಥಾನ ಇದೆ ಮೂರನ್ನು ಬಿ ಜೆ ಡಿ ಆಡಳಿತಾರೂಢ ನವೀನ್ ಪಟ್ನಾಯಕ್ ಅವರ ಪಕ್ಷ ಗೆಲ್ಲಬಹುದು ಆದರೆ ಅವರು ಎರಡು ಹಾಕಿದ್ದಾರೆ ಇನ್ನೊಂದನ್ನು ಬಿ ಜೆ ಪಿ ಅಶ್ ಅಶ್ವಿನಿ ವೈಷ್ಣವ್ ರೈಲ್ವೆ ಮಂತ್ರಿ ಅವ್ರನ್ನ ಹಾಕಿದ್ದಾರೆ ಅದಕ್ಕೆ ಜಾಗ ಬಿಟ್ಟು ಕೊಟ್ಟಿದ್ದಾರೆ ಅವರು ಅದಕ್ಕೆ ಆ ಜಾಗನ ವ್ರು ಎರಡೇ ಹಾಕಿದಾರಂತೆ ಅದಕ್ಕೆ ಎಲ್ಲರೂ ಹೇಳ್ತಿದಾರಂತೆ ಇದ್ದಪ್ಪ ಮಾಸ್ಟರ್ ಸ್ಟ್ರೋಕ್ ಅಂದ್ರೆ ಅಂತ ನನ್ನ ಪ್ರಕಾರ ಹೌದು ಮಾಸ್ಟರ್ ಸ್ಟ್ರೋಕ್ ಅದು ಏನಾದರೂ ಇವರೇ ಅಧಿಕಾರಕ್ಕೆ ಬಂದು ಮತ್ತೆ ಆ ಪಾರ್ಟಿನ ಮಿನಿಸ್ಟರ್ ಆಗಿ ಎಲ್ಲ ಆದ್ರೆ ಒಂದು ಲವ್ ಇರಲ್ವೇ ಹೌದು ಇರುತ್ತೆ ಇನ್ನು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ವಿಧಾನಮಂಡಲದ ಉಭಯ ಸದನಗಳಲ್ಲಿಯೂ ಕೂಡ ಬಿಜೆಪಿ ನಿಲುವಳಿ ಮಂಡನೆಗೆ ಪ್ರಯತ್ನ ನಡೆಸಿದ್ದು ಗದ್ದಲಕ್ಕೆ ಕಾರಣವಾಯಿತು ಮತಿಯ ಗೂಂಡಾಗಿರಿ ಪ್ರಕರಣಗಳ ಹೆಚ್ಚಳ ಹಾವೇರಿ ಗ್ಯಾಂಗ್ರೇ ಪ್ರಕರಣ ಕರಸೇವಕ ಶ್ರೀಕಾಂತ್ ಪೂಜಾರಿ ಬಂಧನ ಹೆರಗೋಡು ಹನುಮಧ್ವಜ ತೆರವು ಪ್ರಕರಣ ಉಲ್ಲೇಖಿಸಿ ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ರು ಕಾಂಗ್ರೆಸ್ ಸರ್ಕಾರ ತುಷ್ಟೀಕರಣ ರಾಜಕೀಯ ಮಾಡ್ತಾ ಇದೆ ಅಂತ ಕಿಡಿಕಾರಿದ್ರು ಮಂದಿರ ಲೋಕಾರ್ಪಣೆ ಮಹೋತ್ಸವಕ್ಕೆ ರಾಷ್ಟ್ರಪತಿಗೆ ಆಹ್ವಾನ ನೀಡದ್ದನ್ನು ಪ್ರಸ್ತಾಪಿಸಿ ಕಾಂಗ್ರೆಸ್ ಬಿಜೆಪಿಗೆ ಟಾಂಗ್ ಕೊಡೋದಕ್ಕೆ ಪ್ರಯತ್ನಿಸಿತು ರೇವಣ್ಣ ಇದ್ರೆ ಮೊದಲು ನಮ್ಮ ಕ್ಯಾಬಿನೆಟ್ ನಡೆಯಕ್ಕೂ ಬಿಡ್ತಾ ಇರಲಿಲ್ಲ ಕ್ಯಾಬಿನೆಟ್ ನಡೆಯಕ್ಕೂ ಬಿಡ್ತಾ ಇರಲಿಲ್ಲ ಕ್ಯಾಬಿನೆಟ್ಗೂ ಟೈಮ್ ಸಿಟಿ ಮಾಡಿ ಕ್ಯಾಬಿನೆಟ್ಗೆ ಹೋಗಿ ಸರ್ಕಾರ ಐದು ವರ್ಷ ಪೂರ್ತಿ ಇರಲಿ ಅಂತ ಹೇಳಿ ನೀವ್ ಯಾಕಂತ ಕೋತಿ ಬನ್ನಿ ನಾವು ಇರೋಣ ಅಂತ ಹೇಳ್ತೀವಿ ಏನನ ರೇವಣ್ಣ ಇವಾಗ ಮಾಡಿಸ್ತಾ ಇದ್ದೀರ ನಿಂಬೆಹಣ್ಣು ಎಲ್ಲ ಮಾಡ್ತೀರಾ ಎಳ್ಳೆಳ್ಳು ಡಬಲ್ ಮಾಡಿಸ್ಬಿಡಿ ನಾಲ್ಕೈದು ನಿಂಬೆಹಣ್ಣು ಮಾಡಿಸಿ ಸರ್ಕಾರ ಬಿಡಿಸ್ಬಿಡೋಣ ಇವ್ರು ಎರಡ ನಿಂಬೆಹಣ್ಣಿಗೆ ಬೀಳ್ತಾ ಇಲ್ಲ ನಾಲ್ಕೈದು ನಿಂಬೆಹಣ್ಣು ಮಂತ್ರ ಮಾಡಿಸ್ಬಿಟ್ರೆ ಸರ್ಕಾರ ಬೀಳ್ಸ್ಬಿಡೋಣ ನೋಡಿ ಇರ್ಬೇಕು ಅನ್ನೋದು ನಿಮ್ಗೆ ಏನಾದ್ರು ಬೀಳಿಸ್ಬೇಕು ಅನ್ನೋ ಇವ್ರು ಬೀಳಿಸಿ ಬೇಡ ಅನ್ನೋಲ್ಲ ನಮಗೆ ಜನ ಜನದ ಆಶೀರ್ವಾದ ಆಯ್ತು ಬೀಳಿಸ್ರೆ ಪಿಡಬ್ಲ್ಯೂ ಡಿಂಬೆಹಣ್ಣು ವಾಪಸ್ ಬರ್ತದೆ ಆ ಕಡೆಗೆ ಮಂಗಳೂರಲ್ಲಿ ಒಂದು ಕುಕ್ಕರ್ ಬಾಂಬ್ ಆಯ್ತು ಅವನ್ನ ಅರೆಸ್ಟ್ ಮಾಡಿದ್ರು ಪೊಲೀಸರು ಅವಾಗ ಡಿ ಕೆ ಕುಮಾರ್ ಹೇಳಿದ್ರು ಇಸ್ ಮೈ ಬ್ರದರ್ ಅಂದ್ರು ನಾನ್ ಕೇಳ್ತಾ ಇದ್ದೀನಿ ಆದರೆ ಆಶ್ಚರ್ಯದಾಗ್ನ ಕಿತ್ತಾಕಿ ಅಂತ ಹೇಳ್ತಿರಲ್ಲ ನೀವು ಬಾ ಅಧ್ಯಕ್ಷರೇ ಹೇಳಬೇಕು ನೀವು ಅವರಿಗೆ ಆಯ್ತು ಪಕ್ಷದ ನೀನೇ ನೀವು ಈಗ ಆಯ್ತಮ್ಮ ನೀವು ಕೂತ್ಕೊಳ್ಳಿ ಬುದ್ಧಿವಂತ ಬುದ್ಧಿವಂತರೇ ನೀವೆಲ್ಲ ಎಲ್ಲ ಬುದ್ಧಿವಂತರೇ ಬುದ್ಧಿವಂತ ಎಲ್ಲ ಯಾರು ಇಲ್ಲ ನೀವು ಕೂತ್ಕೊಳ್ಳಿ ಇನ್ನು ರಾಜಸ್ಥಾನ ದೇವಾಲಯಗಳ ಪ್ರತಿಗೆ ದೇವಾಲಯ ಪ್ರಾಧಿಕಾರ ರಚನೆ ಮಾಡ್ತೀವಿ ಅಂತ ರಾಮಲಿಂಗ ರೆಡ್ಡಿ ಅವರು ಏನು ಹೇಳ್ಕೊಂಡಿದ್ದಾರೆ ಗೊತ್ತಿಲ್ಲ ಅದು ಏನದು ಅದು ಅದರ ರೂಪ ಸ್ವರೂಪ ಏನು ಅಂತ ಇನ್ನು ಪರಿಷತ್ನಲ್ಲಿ ರೌಡಿ ವಾರಂತೆ ಅಂದರೆ ರೌಡಿಗಳು ಹೋಗಿದ್ರ ಅಲ್ಲಿ ಪದಾನ ಏನು ನಿಮ್ಮನ್ನ ನೀವೇ ಯಾಕೆ ಕರ್ಕೋತೀರಾ ಜನ ಹಂಗೆ ಡೌಟ್ ಪಡ್ತಿದ್ದಾರಾ ಗೊತ್ತಿಲ್ಲ ಇರಲಿ ಬಿ ಕೆ ಹರಿಪ್ರಸಾದ್ ಮತ್ತು ಬಿಜೆಪಿ ಕೇಶವ ಪ್ರಸಾದ್ ಅಂತೆ ರೌಡಿ ಅನ್ನೋ ಪಟ್ಟಿ ಇನ್ನೂ ಕಳಚಿಲ್ಲ ಇಲ್ಲಿ ಮಾತಾಡ್ತೀರಾ ಸುಮ್ಮನೆ ಕೂತ್ಕೊಳ್ಳಿ ಅಂತವರು ಯಾರೋ ಅಂದ್ಬಿಟ್ರಂತೆ ಅದಕ್ಕೆ ಅವರು ಅವರು ನೀವು ರೌಡಿ ಅಂತೇನೋ ಅವ್ರ ಅಂದ್ರಂತೆ ಕೊನೆಗೆ ಇಬ್ಬರು ಹೊರಗೆ ಹಾಕ್ಬಿಡ್ತೀವಿ ನೋಡ್ರಿ ಅಂತ ಸಭಾಪತಿಗಳ ಮೇಲೆ ಇಬ್ಬರು ಸುಮ್ನಾದ್ರಂತೆ ವಾಕ್ಯ ಕ್ರಿಮಿನಲ್ ಕೇಸಲ್ಲಿ ಅಡ್ವಾಣಿ ಬರ್ತಾ ಕೊಟ್ಟಿದ್ರಿ ನಾಚಿಕೆ ಹಾಕಬೇಕು ಅಂತ ಅಯ್ಯ ಈ ದೇಶದಲ್ಲಿ ಕ್ರಿಮಿನಲ್ ಕೇಸು ಬೇರೆ ಬೇರೆ ಕೇಸು ಇದೋರ್ಗೆ ಯಾರು ಯಾರಿಗೆ ಏನೇನು ಕೊಟ್ಟಿದ್ದೀರಪ್ಪ ಎಲ್ಲ ಪಕ್ಷದವರು ಯಾರು ನೀವು ಒಬ್ಬರ ಮೇಲೆ ಒಬ್ಬರು ಹೇಳೋ ಅಂತ ಗ್ರೇಟ್ ಹಿಮಾಲಯ ಪರ್ವತದ ಎತ್ತರದಷ್ಟು ನೈತಿಕ ಶಕ್ತಿ ಇದೆಂದು ನನಗೇನು ಅನಿಸಲ್ಲ ರಾಜಕಾರಣದಲ್ಲಿ ಅದೇ ವೃಷಭಾವತಿ ನೀರೇ ವೃಷಭಾವತಿ ನೀರು ಗೊತ್ತಲ್ಲ ಹಾ ಹ ಸರ್ ಗೊತ್ತೇನ್ರೀ ಅದೆ ಅಪ್ಪ ಶ್ರೀಯಾ ಸದನದಿ ಮಾತ್ ಮಾತ್ ಸಂಯಮ ಇಲ್ಲದೆ ಮಾತನಾಡತರಲ್ಲ এমপি ಆಗಿದ್ದೆ ನಾನ್ ಕರ್ನಾಟಕ ಕಾಂಗ್ರೆಸ್ ನ ಹುಟಾಕಿ ಬಿಟ್ಟೆ मिनिस्टर ಗಳನ್ನು ಮಾಡಿ ಬಿಟ್ಟೆ ಇಂತ ಮಾತಾಡೋದು ಗೌರವ ಇಕ್ಕೆ ಮಾತುಗಳ ನೀವೇ ನಿಮ್ಮ ನಿಮ್ಮ ಸದಸ್ಯರೇ ಇಲ್ಲಿ ಕೇಳದೆ ನಾನು ಏನು ಮಾತಾಡೋರೇ ನೀವು

ಓಕೆ ಅದು ಕ್ರಾಸ್ ಆಗಿಲ್ಲ ಇನ್ನು ಇದು ಬರೀ ಹವಾ ಓಕೆ ಸ್ಟೇಜ್ ಒನ್ ಸ್ಟೇಜ್ ಒನ್ ವಾಹನಗಳಿಗೆ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ನಂಬರ್ ಪ್ಲೇಟ್ ನೋಂದಣಿ ಮಾಡಿಸುವಂತಹ ಅವಧಿಯನ್ನ ಮೂರು ತಿಂಗಳು ವಿಸ್ತರಣೆ ಮಾಡಿದ್ದಾರೆ ಮಂತ್ರಿ ರಾಮಲಿಂಗಾರೆಡ್ಡಿ ಅವರು ಈ ಬಗ್ಗೆ ಪರಿಷತ್ನಲ್ಲಿ ಘೋಷಣೆ ಮಾಡಿದ್ದಾರೆ ಆನ್ಲೈನ್ ವಂಚನೆ ತಡೆಗೆ ಅಗತ್ಯ ಕ್ರಮ ತೆಗೆದುಕೊಳ್ಳುವ ಭರವಸೆಯನ್ನು ಸದನಕ್ಕೆ ಕೊಟ್ಟಿದ್ದಾರೆ ಈವರೆಗೆ ಕೇವಲ ಹದಿನೆಂಟು ಲಕ್ಷ ವಾಹನಗಳಷ್ಟೇ ಎಚ್ಎಸ್ಆರ್ಪಿ ನಂಬರ್ ಪ್ಲೇಟ್ ಪಡೆದಿವೆ ಈ ವಿಚಾರದಲ್ಲಿ ಆನ್ಲೈನ್ ವಂಚನೆ ಬೇರೆ ನಡೀತಾ ಇದ್ದು ಅವಧಿಯನ್ನು ವಿಸ್ತರಿಸಬೇಕು ಅಂತ ಮಧುಮಾದೇಗೌಡ ಅವರು ಮನವಿಯನ್ನ ಮಾಡಿಕೊಂಡು ಸಾರಿಗೆ ಮಂತ್ರಿಗಳು ಇದಕ್ಕೆ ಸ್ಪಂದನೆ ಕೊಟ್ಟರು ಫೆಬ್ರವರಿ ಬಟ್ ಜನನು ಅದನ್ನ ಮಾಡ್ಕೊಳ್ಳೇಬೇಕು ಅನ್ನೋದಿದ್ರೆ ಮಾಡ್ಕೋಬಹುದಪ್ಪ ಸರ್ವರ್ ಆಗ್ತಿದೆ ಅನ್ನೋದು ಬಂದಿತ್ತು ಹೋಗಿ ತಗಲಾಕಂಡು ನಾಳೆ ಆಮೇಲೆ ಅಲ್ಲಿ ಪೊಲೀಸ್ ತಪ್ಪ ತಗಲಾಕಂಡು ಆಮೇಲೆ ಅದಕ್ಕೆ ಮತ್ತೆ ಪೈನ್ ಇನ್ ಕಟ್ಕೊಳ್ಳೋದು ಮಾಡ್ಕೋಬೇಡಿ ಅಷ್ಟೇ ಮಾಡ್ಕೊಂಡ್ರೆ ಆಲ್ ರೈಟ್ ತಮಿಳುನಾಡು ಸರ್ಕಾರ ಅಲ್ಲಿ ವಿಧಾನಸಭೆಯಲ್ಲಿ ಒಂದು ರೆಸೊಲ್ಯೂಷನ್ ಮಾಡ್ಕೊಂಡಿದೆ ಜನಗಣತಿ ಆಧಾರದ ಮೇಲೆ ಡಿಲಿಮಿಟೇಷನ್ ಪ್ರಕ್ರಿಯೆಯನ್ನು ನಡ್ಸ್ಬಾರ್ದು ಇಪ್ಪತ್ತಾರರ ನಂತರ ಯಾಕಂದರೆ ಒಂದು ಅದರಿಂದ ಅನ್ಯಾಯ ಆಗುತ್ತೆ ಅಂತ ನಿಜ ಜನಗಣತಿಯನ್ನು ನೀವು ಕೆಟ್ಟ ಕೆಟ್ಟದಾಗಲ್ಲ ಆಧಾರ ಮಾಡ್ಕೊಂಡು ಮಾಡಿದ್ರೆ ದಕ್ಷಿಣ ಭಾರತಕ್ಕೆ ದಕ್ಷಿಣ ಭಾರತದ ರಾಜ್ಯಗಳಿಗೆ ಭಾಳ ಅನ್ಯಾಯ ಆಗೋ ಸರ್ವಸಾಧ್ಯತೆ ಇದೆ ಅದೊಂದು ಅಪಾಯ ಇದೆ ಅದು ಹುಷಾರಾಗಿರಬೇಕು ನಾವೆಲ್ಲ ಸ್ವಲ್ಪ ಇನ್ನು ಏಕ ದೇ ಒಂದೇ ದೇಶ ಒಂದೇ ಚುನಾವಣೆ ಇದೆ ಆಗಲ್ಲ ಡೆಮಾಕ್ರೆಸಿನಲ್ಲಿ ನಡೆಯಲ್ಲ ಇದು ಅಂತ ಅವ್ರದ್ದು ಆ ನಿರ್ಣಯದ ಭಾಗವಾಗಿದೆ ಇನ್ನು ಪಶ್ಚಿಮ ಬಂಗಾಳದ ಸಂದೇಶ್ ಖಲಿಯಲ್ಲಿ ಟಿಎಂಸಿ ಮುಖಂಡನ ಲೈಂಗಿಕ ದೌರ್ಜನ್ಯ ಖಂಡಿಸಿ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಮಹಿಳೆಯರು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಆದರೆ ಇದೇ ಪ್ರದೇಶವನ್ನು ಟಿಎಂಸಿ ಸಂಸದೆ ನಸರುತ್ ಜಹಾನ್ ಮಾತ್ರ ಇದಕ್ಕೂ ತಮಗೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸುತ್ತಿದ್ದಾರೆ ಕನಿಷ್ಠ ಒಂದು ಹೇಳಿಕೆ ಕೂಡ ಕೊಟ್ಟಿಲ್ಲ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ಹಾಕೊಂಡು ಅವರ ಲೋಕದಲ್ಲಿ ಅವರು ಮುಳುಗಿದ್ದಾರೆ ಇದಕ್ಕೆ ಭಾರೀ ಟೀಕೆ ಕೂಡ ವ್ಯಕ್ತವಾಗ್ತಾ ಇದೆ ಕಮೆಂಟ್ ಸೆಕ್ಷನ್ ನಲ್ಲಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಈ ಮಧ್ಯೆ ಸಂದೇಶ್ ಖಲಿ ಘಟನೆ ಖಂಡಿಸಿ ಕಾರ್ ಬಾನೆಟ್ ಮೇಲೆ ನಿಂತು ಭಾಷೆ ಮಾಡ್ತಾ ಇದ್ದ ಬಿಜೆಪಿ ಅಧ್ಯಕ್ಷ ಸುಖಾಂತ ಆಯ ತಪ್ಪಿ ಕೆಳಗೆ ಬಿದ್ದು ಗಾಯಗೊಂಡಿದ್ದಾರೆ ಈ ತಲೆಮರೆಸಿಕೊಂಡಿರುವಂತಹ ಟಿ ಎಂ ಸಿ ಅವನು ಎಂಥ ವಿಕೃತ ಅಂತಂದ್ರೆ ಕೆಲವು ಹೆಣ್ಣು ಮಕ್ಕಳು ಮಾತಾಡ್ತಾ ಇದ್ದದ್ದನ್ನು ನೋಡ್ತಾ ಹಾಕುತ್ತಿದ್ದೆ ಚೆನ್ನಾಗಿರೋ ಕರ್ಕೊಂಡು ಕಳಿಸು ಅನ್ನೋದು ಆಮೇಲೆ ಪುಕ್ಕಟ್ಟೆ ತನ್ನ ಜಮೀನುಗಳಲ್ಲಿ ದುಡಿಸೋದು ಆಸ್ತಿಗಳನ್ನು ಮಾರ್ಕ್ ಮಾಡಿ ಬಿಟ್ಟೋಗು ಅನ್ನೋದು ಒಂದು ರೀತಿಯಲ್ಲಿ ರಾಕ್ಷಸ ಸ್ವರೂಪಿ ಇದ್ದಂಗಿದ್ದಾನೆ ಅವನಿನ್ನೂ ಬದುಕಿರೋದೇ ನನಗೆ ಆ ಭಾಳ ಆಶ್ಚರ್ಯ ಅಥವಾ ಜನ ಅವನನ್ನು ಬದುಕಕ್ಕೆ ಬಿಟ್ಟಿರೋದೇ ಆಶ್ಚರ್ಯ ಇಷ್ಟೆಲ್ಲ ನಾಡಿದ್ರು ಇಷ್ಟಾದರೂ ಹೆಣ್ಣುಮಗಳು ಮುಖ್ಯಮಂತ್ರಿ ಆಗಿರೋ ಮಮತಾ ಬ್ಯಾನರ್ಜಿ ಇನ್ನೂ ಡಿಫೆಂಡ್ ಮಾಡ್ಕೊಂಡು ಓಡಾಡ್ತಿದ್ದಾರಪ್ಪ ಅವನಿಂದ ಮಮತಾ ಬ್ಯಾನರ್ಜಿ ದೊಡ್ಡ ಲೀಡರ್ ಆಗಬೇಕಾ ಅಥವಾ ಯಾರೋ ಒಬ್ಬ ಶಹಜಹಾನ್ ಅನ್ನೋವಂಥ ಒಬ್ಬ ಕ್ರಿಮಿ ಮೇಲೆ ಕ್ರಮ ತೊಗೊಂಬಿಟ್ರೆ ಮಮತಾ ಬ್ಯಾನರ್ಜಿ ಬಗ್ಗೆ ಜನ ಕೋಪ ಮಾಡ್ಕೊಂಬಿಡ್ತಾರಾ ಅಲ್ಲೂ ಭಾರತೀಯ ಜನತಾ ಪಕ್ಷದ ರಾಜಕಾರಣ ಅಂತ ರಾಜಕಾರಣ ನೀವು ನೋಡ್ಬೋದು ಬಟ್ ಜನ ಅಂದ್ಕೊಡ್ರದನ್ನ ಚೇಂಜ್ ಮಾಡ್ತೀರಿ ಅಲ್ಲಿ ನಡೀತಿರೋದೆಲ್ಲ ತಪ್ಪು ಕ್ರಮ ಹಾಗೆ ಈಗೇನುಬಿಟ್ಟರೆ ಇದೆಲ್ಲವನ್ನು ನ್ಯಾನೋ ಘಟಕ ಸ್ಥಾಪನೆ ಮಾಡಿದಾಗ ಮ್ಯಾಡಮ್ ನೀವೇ ಹಾಕ್ಕೊಟ್ಟಿದ್ದಂಥ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಇದು ನ್ಯಾನೋ ಘಟಕಕ್ಕೆ ನಡೆಸೋದ್ರಲ್ಲ ನೀವು ಎಡಪಕ್ಷಗಳ ವಿರುದ್ಧ ಆವತ್ತು ಈಗ ಏನೇನು ನಡೀತಾ ಇದೆ ಬಿ ಜೆ ಪಿದು ಎಲ್ಲ ನೀವೇ ಮಾಡಿ ದಾರಿ ತೋರಿಸ್ಕೊಟ್ಟಿದ್ದು ನಿಮ್ಮದೇ ದಾರಿ ಅದು ಈಗ ನಿಮ್ಮ ಬುಡಕ್ಕೆ ಬೆಂಕಿ ಬಿದ್ದ ತಕ್ಷಣ ಅದು ಸರಿ ಇಲ್ಲ ಅವತ್ತು ಪಕ್ಷಗಳು ಹೇಳಿದ್ವು ಕೇಳಲಿಲ್ಲ ನೀವು ಮಾಡಿದ್ದು ಒಬ್ಬ ಹೆಣ್ಣಾಗಿ ಹೆಣ್ಮಕ್ಳಿಗೆ ಪಾಕ್ ರಾಜಕೀಯದಲ್ಲಿ ಮತ್ತೊಮ್ಮೆ ನಾಟಕೀಯ ಬೆಳವಣಿಗೆ ನವಾಜ್ ಶರೀಫ್ ಸಿ ಎ ಪಿ ಎಮ್ ಆಗ್ತಾರೆ ಈಗ ಆಗಲ್ವಂತೆ ಅವ್ರ ಬ್ರದರು ಶಬಾ ಶಬೀಸ್ ಅವರೇ ಆಗ್ತಾರೆ ಅಂತ ಹೇಳ್ತಿದ್ದಾರೆ ಹಾಗಾಗಿ ಅವ್ರ ಮಗಳನ್ನೇನೋ ಅವರು ಪಂಜಾಬ್ ಗೌರ್ನರ್ ಮಾಡೋಕ ಓಡಾಡ್ತಿದ್ದಾರಂತೆ ಮಾಡಲಿ ಬಿಡ್ರಪ್ಪ ಏನೋ ಒಂದಲ್ಲಿ ಒಂದು ಬರುತ್ತೆ ಆದರೆ ಆ ಇಮ್ರಾನ್ ಖಾನ್ ಪಾರ್ಟಿದ್ನೆಲ್ಲ ಒಪ್ಪಕ್ಕೆ ರೆಡಿ ಇಲ್ಲ ಅದನ್ನು ಬೇರೆ ಪಕ್ಷದವರು ಒಪ್ಪಕ್ಕೆ ರೆಡಿ ಇಲ್ಲ ಅವರೆಲ್ಲ ಚುನಾವಣೆ ಸರಿ ಇದೆ ಅಂತಲೂ ಇಮ್ರಾನ್ ಪಕ್ಷ ಚುನಾವಣೆ ಸರಿ ಇಲ್ಲ ಅಂತಲೂ ಹೇಳ್ತಾ ಇತ್ತು ಕಲಾವಿದನ ಕಲ್ಪನೆಗೆ ಏನೇ ಇಲ್ಲ ಕಲಾವಿದರೊಬ್ಬರು ವ್ಯಾಲೆಂಟೈನ್ಸ್ ಡೇ ಪ್ರಯುಕ್ತವಾಗಿ ಹಸುವಿನ ಮೇಲೆ ಯುವತಿಯ ಹಿಂದೆ ಯುವಕ ಹೂವಿನ ಬೊಕ್ಕೆ ಹಿಡಿದು ಹೆಜ್ಜೆ ಹಾಕ್ತಿರೋ ಚಿತ್ರವನ್ನು ಬಿಡಿಸಿದ್ದಾರೆ ಹಸು ಹೆಜ್ಜೆ ಹಾಕ್ತಾ ಇದ್ರೆ ಯುವತಿ ಹಿಂದೆ ಪ್ರೀತಿ ಪ್ರೀತಿ ಅಂತ ಯುವಕ ಬೊಕ್ಕೆ ಹಿಡಿದು ಹೆಜ್ಜೆ ಹಾಕ್ತಿರುವಂತೆ ಭಾಸವಾಗ್ತಾ ಇದೆ ಹೇಗಿದೆ ನೋಡಿ Beautiful conceptualization, Hot. brilliant.